ಕಡೂರು ತಾಲೂಕಿನ ಎರ್ರಯ್ಯಗಾರಿಪಲ್ಲಿ ಗೊಲ್ಲಪಲ್ಲಿ ಗ್ರಾಮದ ಮಾರ್ಗ ಮಧ್ಯೆಯಲ್ಲಿ ನೆಟ್ಟ ಕುಂಟಪಲ್ಲಿ ಸಮೀಪ ಪ್ರಶಾಂತಿ ಶಾಲಾ ಬಸ್ ಹಾಗೂ ಅಪೆ ಆಟೋ ಮುಖಾಮುಖಿ ಡಿಕ್ಕಿ ಹೊಡೆದಿದೆ. ಇದರ ಪರಿಣಾಮ ಆಟೋದಲ್ಲಿದ್ದ ಇಬ್ಬರು ಶಾಲಾ ವಿದ್ಯಾರ್ಥಿಗಳು ಹಾಗೂ 4 ಮಂದಿ ಸಾರ್ವಜನಿಕರಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಗಾಯಗೊಂಡವರನ್ನು ಬಾಗೇಪಲ್ಲಿ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಘಟನಾ ಸ್ಥಳಕ್ಕೆ ಚೇಳೂರು ಸಬ್ಇನ್ಸ್ಪೆಕ್ಟರ್ ಹರೀಶ್ ಭೇಟಿ ನೀಡಿ ಪರಿಶೀಲಿಸಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಜೆಕೆ ಆನಂದ್, ಎಂಎಂಟಿವಿ ನ್ಯೂಸ್, ಚೇಳೂರು.